ಮನೆಗೆ ಗ್ಯಾಸ್ ಸಿಲಿಂಡರ್ ಹೇಗೆ ಬರುತ್ತೆ, ಆಕ್ಸಿಜನ್ ಸಿಲಿಂಡರ್ ಬರುವಂತ ಕಾಲ ದೂರ ಇಲ್ಲ ಸ್ನೇಹಿತರೆ. ಆಕ್ಸಿಜನ್ ಸಿಲಿಂಡರ್ ತಗೊಳ್ಬೇಕಾಗತ್ತೆ ನೀವು. ಒಂದು ಅಡಿಗೆ ಗ್ಯಾಸ್ ಹಾಗೆ ಮೂರು ಆಕ್ಸಿಜನ್ ಸಿಲಿಂಡರ್ ಕಣ್ರಿ, ತಗೋಕಂತ ಉಸಿರಾಡ್ತಾ ಸ್ಕೂಲಿಗೆ. ಅದೆಲ್ಲ ಆನಂದವಾಗಿ ಉಸಿರಾಡ್ತಿರೋದ ಕಾರಣ ಅಲ್ಲೆಲ್ಲೋ ನಿಂತಿರ್ತಕ್ಕಂತ ಮರಗಳು. ಮರಗಳು ಇಲ್ಲದೆ ಇದ್ರೆ ಆಕ್ಸಿಜನ್ ಸಿಲಿಂಡರ್ ತಗೊಳ್ಬೇಕಾಗತ್ತೆ ನೀವು. ಒಂದು ಆಕ್ಸಿಜನ್ ಸಿಲಿಂಡರ್ ಬೆಲೆ 700 ರೂಪಾಯಿ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 3 ಸಿಲಿಂಡರ್ ಬೇಕು ಆಕ್ಸಿಜನ್ ಸಿಲಿಂಡರ್. 7 × 3 = 21, 2100 ರೂಪಾಯಿ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ. ಒಂದು ವರ್ಷಕ್ಕೆ ನೀವು ಆಮ್ಲಜನಕ ಖರೀದಿ ಮಾಡಬೇಕಾದ್ರೆ 7,66,500 ರೂಪಾಯಿ ಬೇಕು. ಅಷ್ಟು ಶ್ರೀಮಂತರಿದ್ದೀರಾ? ನಿಮ್ಮ ಮಕ್ಕಳ ಕಾಲಕ್ಕೆ ಇದು ಬರುತ್ತೆ. ಒಂದು ಅಡಿಗೆ ಗ್ಯಾಸು ಹಾಗೆ ಮೂರು ಆಕ್ಸಿಜನ್ ಸಿಲಿಂಡರ್ ಕಣ್ರಿ. ಈಗಲೇ ಬೆಂಗಳೂರಿನಲ್ಲಿ ಹೆಲ್ಮೆಟ್ಟು, ಫ್ಲಾಸ್ಕು, ಥರ್ಮಾಸ ಕಂಡು ಹೋಗ್ತೀರಿ, ಮುಂದೆ ಆಕ್ಸಿಜನ್ ಸಿಲಿಂಡರ್ ಒಂದು ತಗೋಕಂತ ಉಸಿರಾಡ್ತಾ ಸ್ಕೂಲಿಗೆ. ಸ್ಕೂಲ್ನಲ್ಲೇ ಸಿಲಿಂಡರ್ ಮುಗಿದೋಗುತ್ತೆ. ಅಯ್ಯೋ ನಮಗೆ ಸ್ಕೂಲಲ್ಲೇ ಸಿಲಿಂಡರ್ ಮುಗಿದೋಗಿದೆ, ಬೇಗ ಹೋಗಪ್ಪ ಬೇಗ ಹೋಗಪ್ಪ. ಅಯ್ಯೋ ನಮ್ಮ ಮತ್ತೆ ಮೇಲೆ ಕೆಳಗೆ ಉಸಿರಾಡ್ತಾರೆ, ಬೇಗ ನೆನೆಸಿದ ನಮ್ಮ ಮತ್ತೆ ಇಲ್ಲ ಬೇಕಿಲ್ಲ ಬೇಕಿಲ್ಲ, ನಾಳೆ ತಂಬ ನಾಳೆ ತಂಬ, ತನಗೆ ಉಸಿರಾಟ ಕಟ್ಟಿದ್ರೆ ಬೇಗಪ್ಪ ಸಿಲಿಂಡರ್ ತಂಬ ಸಿಲಿಂಡರ್ ತಂಬ. ಮನೆಗೆ ಗ್ಯಾಸ್ ಸಿಲಿಂಡರ್ ಹೇಗೆ ಬರುತ್ತೋ ಆಕ್ಸಿಜನ್ ಸಿಲಿಂಡರ್ ಬರುವಂತ ಕಾಲ ದೂರ ಇಲ್ಲ ಸ್ನೇಹಿತರೆ. ಮರಗಳ ನಾವು ಇದೇ ರೀತಿ ಕಡಿದ್ವಿ ಅಂದ್ರೆ ದಯವಿಟ್ಟು ಮನೆಗಳ ಮುಂದೆ ಮರ ಹಾಕಿ, ಅಥವಾ ಮರ ಹಾಕಿರೋ ಕಡೆ ಹೋಗಿ ನೀರು ಹಾಕಿ. ಅವಕ್ಕೆ ನೀವೆಷ್ಟು ಗಿಡಗಳನ್ನ ಬೆಳೆಸ್ತಿರೋ ಅಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಕ್ಸಿಜನ್ ಇಂದ ಸಂತೋಷವಾಗಿರ್ತಾರೆ. ಕೆರೆ ಎಲ್ಲ ಒತ್ತುವರಿ ಮಾಡ್ತಾ ಇದೀವಿ, ಕಾಡೆಲ್ಲ ಕಡೆದು ಬಿಲ್ಡಿಂಗ್ ಗಳನ್ನ ಕಟ್ತಾ ಇದೀವಿ. ಖಂಡಿತ ನನಗನ್ಸುತ್ತೆ ಇನ್ನೊಂದು 5-6 ವರ್ಷದಲ್ಲಿ ಆಕ್ಸಿಜನ್ ಕೊರತೆ ಶುರುವಾಗುತ್ತೆ. ಅದಕ್ಕೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ.